ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನೆಲ್ಲ ಕೇಳಿದ್ದೀವಿ. ಮೊದಲನೇದಾಗಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಆ ನಿಲುವಳಿ ಸೂಚನೆಗೆ ಬರ್ತದೆ ಇಲ್ಲ ಅನ್ನೋದಕ್ಕೆ ಪ್ರಿಲಿಮಿನರಿ ಸಬ್ಮಿಷನ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಒಂದು ನಿಮಿಷ ಸರ್, ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ, ಆಮೇಲೆ ತೀರ್ಮಾನ ಅವ್ರು ಮಾಡಲಿ. ಆ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶವನ್ನು ಕೊಡಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ. ಆ ಸ್ಥಿತಿಯಲ್ಲಿದ್ದೀವಿ. ಅದು ನಿಲುವಳಿ ಸೂಚನೆಗಾಗಿಯೇ ತೊಗೋಬೇಕಾ, 69 ಕನ್ವರ್ಟ್ ಮಾಡಬೇಕಾ, 69 ಯಾವಾಗ ಕನ್ವರ್ಟ್ ಮಾಡಬೇಕನ್ನುವಂಥದ್ದು ತಮ್ಮ ಅಧಿಕಾರ. ಎರಡನೇದಾಗಿ ಅವರು ಹೇಳಿದರು ಕ್ವಶನ್ ಅವರನ್ನು ಸಸ್ಪೆಂಡ್ ಮಾಡೇ ಇಲ್ಲ ಅಂತ. ದಯವಿಟ್ಟು ದಾಖಲೆಗಳು ನಿಮ್ಮ ಆಫೀಸ್ನಲ್ಲಿದ್ದಾವೆ, ಖಂಡಿತವಾಗೂ ಅಲ್ಲ, ನನಗೆ ಗೊತ್ತಿದೆ ಕೆಲವು ಒಂದೇ ನಿಮಿಷ, ವಿಶೇಷವಾದ ಸಂದರ್ಭದಲ್ಲಿ ನಿಮಗೆ ಇದೇ ನಾವು ಮಾಡಿರುವಂಥ ರೂಲ್ಸಲ್ಲಿನೇ ಎಲ್ಲ ವಿಷಯಗಳನ್ನು, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ನಾನು ಮುಗಿಸ್ತೇನೆ, ಎಲ್ಲ ಸಬ್ಜೆಕ್ಟ್ಗಳನ್ನು ಒಂದೇ ನಿಮಿಷ ನಿನ್ನ ಪಾಯಿಂಟ್ ರೇಸ್ ಮಾಡಿದ್ರೆ ನೀ ಪಾಯಿಂಟ್ ಆರ್ಡರ್ ಅಂದ್ರೆ ಹೆಂಗೆ, ಒಂದೇ ನಿಮಿಷ ಒಂದೇ ನಿಮಿಷ ಕಂಪ್ಲೀಟ್ ಆಗಿಲ್ಲ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ ಅಲ್ಲರಿ, ಒಂದೇ ನಿಮಿಷ ನಿಮ್ಗೆ ಪರಮ ಅಧಿಕಾರ ಸರ್, ಒಂದೇ ನಿಮಿಷ ಯಾವುದೇ ಪರಮ ಅಧಿಕಾರ ಇದೆ, ದಯಮಾಡಿ ಎಲ್ಲ ವಿಷಯಗಳನ್ನ ತಿಳ್ಕೊಂತ ಪರಮ ಅಧಿಕಾರ ಅದನ್ನ ನೀವು ಬಳಕೆ ಮಾಡಿ ನಾವು ಹೇಳ್ತಾ ಇರೋದು. ಮುಖ್ಯಮಂತ್ರಿಗಳು ಶಬ್ದ ಅಂತ ವಿರೋಧ ಪಕ್ಷ ಯಾವ್ದಾದ್ರು ವಿಷಯ ರೇಸ್ ಮಾಡಿದ್ರೆ ಮೊಂಡಾಟ ಅಂತ ಆಗಿದ್ರೆ 5 ವರ್ಷ ನೀವು ಮೊಂಡಾಟನೇ ಮಾಡಿದ್ರಿ. ಪಾಯಿಂಟ್ ಆಫ್ ಆರ್ಡರ್ ಸಭೆಗೆ ಮುಗಿತಲ್ಲ, ಸಭಾಧ್ಯಕ್ಷರೇ ಬಿಟ್ಟು ಬೇಡ ಈಗ ಕೊಂಡಾಟ ಅನ್ನೋದು ಅನ್ಪಾರ್ಲಿಮೆಂಟ್ರಿ ಅಲ್ಲ, ಅದು ನಿಂತ್ಕೊಳ್ಳಿ ನೀವು. ಮತ್ತೆ ಪಕ್ಷದ ಸ್ಥಾನಕ್ಕೆ ಅವಮಾನ. ಈಗ ನಾನು